ಕಲಿಕಾ ಫಲ ಅಭ್ಯಾಸ 1.1 ಅರಿತು ದೊಡ್ಡವರಾಗೋಣ. ಈ ಕೆಳಗಿನ ಸೂಕ್ತಿಗಳನ್ನು ಓದಿ ಅದರ ಅರ್ಥವನ್ನು ಗ್ರಹಿಸಿ ಒಂದೆರಡು ವಾಕ್ಯಗಳಲ್ಲಿ ಬರೆಯಿರಿ. ಸೂಕ್ತಿ 1. ಪರೋಪಕಾರವೇ ಪರಮಶ್ರೇಷ್ಠ. ಅರ್ಥ: ಬೇರೆಯವರಿಗೆ ಉಪಕಾರ ಮಾಡುವುದು ತುಂಬಾ ಒಳ್ಳೆಯ ಕೆಲಸ. ಹಾಗೆಂದು ಪ್ರಚಾರಕ್ಕಾಗಿ ಉಪಕಾರ ಮಾಡಬಾರದು. ಬಲಗೈಯಿಂದ ಮಾಡಿದ ಉಪಕಾರ ಎಡಗೈಗೆ ತಿಳಿಯಬಾರದು. ಸೂಕ್ತಿ 2. ದೇಶಕ್ಕಾಗಿ ದುಡಿಯೋಣ, ದೇಶಕ್ಕಾಗಿ ಬಾಳೋಣ. ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕೆ ಸಮಾನ. ಪ್ರೀತಿ, ಪ್ರೇಮ, ದೇಶಾಭಿಮಾನ ಎಲ್ಲರೂ ಬೆಳೆಸಿಕೊಳ್ಳಬೇಕು. ದೇಶವನ್ನು ಮುನ್ನಡೆಸಲು ನಾವು ಸದಾ ಸಿದ್ಧರಿರಬೇಕು ಹಾಗೂ ದೇಶವನ್ನು ಸದಾ ಎಚ್ಚರಿಕೆಯಿಂದ ಕಾಯಬೇಕು. ದೇಶಕ್ಕಾಗಿ ಬಾಳಬೇಕು. 3. ಅನುಭವದ ನುಡಿಗಳು ಬದುಕಿಗೆ ದಾರಿದೀಪ. ಅರ್ಥ: ಅನುಭವದಲ್ಲಿ ಅಮೃತವಿದೆ. ಹಿರಿಯರ ಅನುಭವದ ನುಡಿಗಳು ನಮ್ಮ ಬಾಳಿಗೆ ದಾರಿದೀಪವಿದ್ದಂತೆ. ಆ ನುಡಿಗಳು ಯಾವ ಶಾಲೆ ಕಾಲೇಜಿನಲ್ಲಿ ಸಿಗಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಯಾವಾಗಲೂ ಹಿರಿಯರಿಗೆ ಹಾಗೂ ಅವರ ಮಾತಿಗೆ ಬೆಲೆ ಕೊಡಬೇಕು. 4. ಮರಗಳಿಗೂ ಮನುಷ್ಯರಂತೆ ಜೀವವಿದೆ. ಅರ್ಥ: ಮರಗಳು ಸಹ ಆಹಾರ ತಯಾರಿಸುತ್ತವೆ, ಉಸಿರಾಡುತ್ತವೆ. ಹಾಗಾಗಿ ಅವಕ್ಕೂ ಕೂಡ ಜೀವಿಸಲು ಹಕ್ಕಿದೆ. ಮರಗಳು ಕೂಡ ಬೆಳೆಯುತ್ತವೆ, ಹೂವು ಹಣ್ಣು ಕಾಯಿ ಬಿಟ್ಟು ನಲಿಯುತ್ತವೆ, ನಮಗೆ ಪ್ರಾಣವಾಯು ಆಕ್ಸಿಜನ್ ನೀಡುತ್ತವೆ. 5. ನೀರಿನಿಂದ ಉಸಿರು, ನೀರಿನಿಂದ ಹಸಿರು. ಅರ್ಥ: ನೀರು ಜಗತ್ತಿನ ಎಲ್ಲಾ ಜೀವಿಗಳಿಗೂ ಜೀವಜಲ. ನೀರಿದ್ದರೆ ಮಾತ್ರ ಎಲ್ಲಾ ಜೀವರಾಶಿಗಳು ಬದುಕಲು ಸಾಧ್ಯ. ಕಾಡು ಬೆಳೆಯಲು ನೀರು ಬೇಕೇ ಬೇಕು. ಜೀವಜಲವಿದ್ದಲ್ಲಿ ನಾಡು ಸಮೃದ್ಧವಾಗುತ್ತದೆ. 6. ಹೊಗಳಿಕೆಗೆ ಹಿಗ್ಗಬಾರದು, ತೆಗಳಿಕೆಗೆ ಕುಗ್ಗಬಾರದು. ನಮ್ಮನ್ನು ಯಾರು ಹೊಗಳಿದರು ಹಾಗೂ ಯಾರು ತೆಗಳಿದರು ಹಿಗ್ಗದೆ ಕುಗ್ಗದೆ ಸಮಚಿತ್ತದಿಂದ ಇರಬೇಕು. ತುಂಬಾ ವಿಚಾರವಂತರಾಗಿ ಇರಬೇಕು. ಕೆಳಗಿನ ಚಿತ್ರಗಳನ್ನು ನೋಡಿ ಹಾಗೂ ವಾಕ್ಯಗಳನ್ನು ಓದಿ ಅರ್ಥೈಸಿಕೊಂಡು ಚಿತ್ರಕ್ಕೆ ಸರಿಯಾಗಿ ಹೊಂದುವ ವಾಕ್ಯವನ್ನು ಗೆರೆ ಎಳೆದು ಹೊಂದಿಸಿರಿ. ಹೊಂದಿಸಲಾಗಿದೆ. ಪದ್ಯ ಕತೆ. ಒಂದು ದಿನ ಗಿಳಿಯು ತನ್ನ ಬಣ್ಣ ಸುಂದರವಾಗಿದೆ, ಕಾಗೆ ನಿನ್ನ ಬಣ್ಣ ಕಪ್ಪು, ನಾನು ಚೆನ್ನಾಗಿದ್ದೇನೆ ಎಂದು ನಕ್ಕಿತು. ಕಾಗೆ ನೋಡಲು ಕಪ್ಪು ಇದ್ದರೂ ಕೂಡ ಒಂದು ಅಗುಳು ಅನ್ನ ಕಂಡರೆ ತನ್ನ ಬಳಗದವರನ್ನೆಲ್ಲ ಕರೆದು ಹಂಚಿ ತಿಂದಿತು. ಕಾಗೆ ಈ ಗುಣವನ್ನು ನೋಡಿ ಗಿಳಿ ತಲೆ ತಗ್ಗಿಸಿತು. ಗುಣ ಮುಖ್ಯ, ಬಣ್ಣ ಅಲ್ಲ ಎಂದು ಅರಿಯಿತು. ಅಭ್ಯಾಸ 2.2. ಈ ಕೆಳಗಿನ ಪದದ ಪ್ಯಾರಗಳನ್ನು ಹೊಂದಿಸಿ ಅವುಗಳ ಅರ್ಥಕ್ಕೆ ಹೊಂದುವ ಚಿತ್ರಗಳಿಗೆ ಗೆರೆ ಎಳೆದು ಹೊಂದಿಸಿ. ಹೊಂದಿಸಲಾಗಿದೆ. ಅಭ್ಯಾಸ 2.3. ಕೆಳಗಿನ ಪದ್ಯದ ಸಾಲುಗಳನ್ನು ಓದಿ ಮುಂದಿರುವ ಚಿತ್ರಗಳಿಗೆ ಬಣ್ಣ ಹಾಕಿರಿ. ಅಭ್ಯಾಸ 2.4. ಈ ಕೆಳಗಿನ ಕವನವನ್ನು ಓದಿ ಅರ್ಥೈಸಿಕೊಂಡು ವಾಕ್ಯ ರೂಪದಲ್ಲಿ ಬರೆಯಿರಿ. ಬೆಂಗಳೂರಿನಲ್ಲಿ ಬೋಂಡ ಎಂದರೆ ಆಲೂಗಡ್ಡೆ ಉಂಡೆಯಂತೆ, ಅದೇ ಮಂಗಳೂರಿನಲ್ಲಿ ಎಳನೀರನ್ನು ಬೋಂಡ ಎಂದು ಕರೆಯುತ್ತಾರೆ.
ಗದುಗಿನಲ್ಲಿ ಪೂರಿಯ ಜೊತೆಗೆ ಬಜ್ಜಿ ಕೊಡುತ್ತಾರೆ. ಮೈಸೂರಿನಲ್ಲಿ ಕುಸ್ತಿಗಾಗಿ ಬಾಜಿ ಕಟ್ಟುತ್ತಾರೆ. ನಿಮ್ಮ ಕಡೆ ಸಿರ ಅಂದರೆ ತಲೆ ಅಂದುಕೊಳ್ಳುತ್ತೀರಿ. ನಮ್ಮ ಕಡೆ ಸಿರ ಅಂದರೆ ಕೇಸರಿ ಬಾತ್ ಅಂದುಕೊಳ್ಳುತ್ತೇವೆ. ಅಭ್ಯಾಸ 3.1. ಚಿತ್ರಕಥೆಯನ್ನು ಓದೋಣ. ಈ ಕೆಳಗಿನ ಚಿತ್ರಕಥೆಯಲ್ಲಿರುವ ಸಂಭಾಷಣೆಯನ್ನು ಓದಿರಿ. ಆ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಹೇಳಿರಿ. ಅಭ್ಯಾಸ 3.2. ಕೆಳಗಿನ ಚಿತ್ರದಲ್ಲಿರುವ ಪಾತ್ರ ಸನ್ನಿವೇಶ ನೋಡಿ ಗ್ರಹಿಸಿ. ಚರ್ಚಿಸಿ ನಿಮಗನಿಸಿದ ರೀತಿ 5-6 ವಾಕ್ಯಗಳಲ್ಲಿ ಕಥೆಯನ್ನು ಬರೆಯಿರಿ. ಒಂದು ದಿನ ಕುರುಡು ತಾಯಿಯನ್ನು ಮಗು ಕೈ ಹಿಡಿದು ರೈಲು ನಿಲ್ದಾಣಕ್ಕೆ ಕರೆದುಕೊಂಡು ಬರುತ್ತದೆ. ಅಕಸ್ಮಾತ್ ಆಗಿ ಕಾಲು ಜಾರಿ ರೈಲು ಅಲಿಯ ಮೇಲೆ ಮಗು ಬೀಳುತ್ತದೆ. ಆ ಕಡೆಯಿಂದ ರೈಲು ಬರುತ್ತಿದೆ. ತಾಯಿ ಮಗುವನ್ನು ಎತ್ತಲು ಚಡಪಡಿಸುತ್ತಾರೆ, ಆದರೆ ಕಾಣುತ್ತಿಲ್ಲ. ಕಂಗಾಲಾಗಿ ಚೀರಾಡುತ್ತಾಳೆ. ಅಷ್ಟರಲ್ಲಿ ರೈಲ್ವೆ ಪೊಲೀಸ್ ಪೇದೆ ಓಡಿ ಬಂದು ಮಗುವನ್ನು ಎತ್ತಿಕೊಳ್ಳುತ್ತಾರೆ. ಟ್ರೈನ್ ಪಾಸ್ ಆಗುತ್ತದೆ. ನಂತರ ಆ ತಾಯಿ ಪೇದೆಗೆ ಧನ್ಯವಾದ ಹೇಳುತ್ತಾರೆ. ಅಭ್ಯಾಸ 3.3. ಕೆಳಗೆ ನೀಡಿರುವ ಚಿತ್ರಕಥೆಗೆ ಹೊಂದುವಂತಹ ಸೂಕ್ತವಾದ ಕಥಾ ಭಾಗವನ್ನು ಆರಿಸಿ ಚಿತ್ರಕಥೆಯ ಕೆಳಗೆ ನೀಡಿರುವ ಖಾಲಿ ಸ್ಥಳದಲ್ಲಿ ಬರೆಯಿರಿ. ಕರಿಯಪ್ಪ ಆಟದ ವಸ್ತುಗಳನ್ನು ಮಾರುವವನು. ಊರಿನ ಬೀದಿಯಲ್ಲಿ ಪಿಪಿ ಎಂದು ಕೂಗುತ್ತಾ ಹೋಗುವಾಗ ರೋಹನ್ ಓಡಿ ಬಂದು ಒಂದು ಬಿದಿರಿನ ಪಿಪಿಯನ್ನು ಕೊಂಡನು. ರೋಹನ್ ಪಿಪಿ ನೋಡಿ ಹರ್ಭಜನ್ಗೂ ಆಸೆಯಾಯಿತು. ಆದರೆ ಅವನ ಬಳಿ ಪಿಪಿ ಕೊಳ್ಳಲು ಹಣವಿರಲಿಲ್ಲ. ಆದ್ದರಿಂದ ಪಾಪ ಅವನು ತೆಂಗಿನ ಕರಿಯಲ್ಲಿ ಪಿಪಿ ಮಾಡಲು ಪ್ರಯತ್ನಿಸಿದನು. ಇದನ್ನೆಲ್ಲ ಗಮನಿಸಿದ ಪ್ರಿನ್ಸ್ ಮನೆಗೆ ಓಡಿ ಹೋಗಿ ತಾನು ಕೂಡಿಟ್ಟಿದ್ದ ಹಣವನ್ನು ತೆಗೆದುಕೊಂಡು ಬಂದು ತಾನು ಒಂದು ಪಿಪಿ ಕೊಂಡು ಹುಸೇನ್ಗೂ ಮತ್ತು ಹರ್ಭಜನ್ಗೂ ಪಿಪಿ ಕೊಡಿಸಿದನು. ಹುಸೇನ್ ನೀಲಿ ಬಣ್ಣದ ಪಿಪಿ ಊದಿ ನಾಯಿ ಮರಿಯನ್ನು ಆಟವಾಡಿಸಿದ. ಇವನ ಜೊತೆ ಪ್ರಿನ್ಸ್, ರೋಹನ್, ಹರ್ಭಜನ್ ಎಲ್ಲ ಒಂದು ಕಡೆ ಸೇರಿ ಸಂಗೀತದ ಗೋಷ್ಠಿ ನಡೆಸಿದರು. 4 ಜನ ಗೆಳೆಯರು ಒಬ್ಬರ ಹಿಂದೆ ಒಬ್ಬರು ಪಿಪಿಯನ್ನು ಊದುತ್ತಾ ಸಂತೋಷದಿಂದ ನಲಿಯುತ್ತಾ ಕುಣಿಯುತ್ತಾ ಊರೆಲ್ಲ ಓಡಾಡಿದರು. ಅಭ್ಯಾಸ 4.1. ಭೇಟಿ ನೀಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ನೀವು ಭೇಟಿ ನೀಡಿದ ಸ್ಥಳ ಯಾವುದು? ಉತ್ತರ, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಪ್ರಶ್ನೆ 2. ನೀವು ಅಲ್ಲಿ ನೋಡಿದ ವಸ್ತುಗಳನ್ನು ಪಟ್ಟಿ ಮಾಡಿರಿ. ಉತ್ತರ, ಮಾತ್ರೆ, ಔಷಧಿ, ಇಂಜೆಕ್ಷನ್, ಕತ್ತರಿ ಇತ್ಯಾದಿ. ಪ್ರಶ್ನೆ 3. ಆ ಸ್ಥಳದಲ್ಲಿ ನಿಮಗೆ ಇಷ್ಟವಾದ ಅಂಶ ಯಾವುದು? ಉತ್ತರ, ಚಿಕಿತ್ಸೆ ಮತ್ತು ಕಾಳಜಿ. ಪ್ರಶ್ನೆ 4. ನೀವು ಆ ಸ್ಥಳದಲ್ಲಿ ಏನೇನು ಮಾಹಿತಿಯನ್ನು ಸಂಗ್ರಹಿಸಿದ್ದೀರಿ ಹೇಳಿ. ಉತ್ತರ, ವೈದ್ಯರ ಮಾಹಿತಿ, ಚಿಕಿತ್ಸೆ, ಔಷಧಿ, ಶಸ್ತ್ರಚಿಕಿತ್ಸೆ. ಪ್ರಶ್ನೆ 5. ನೀವು ಆ ಸ್ಥಳದಲ್ಲಿ ಯಾವ ಸುಧಾರಣೆ ತರಬಲ್ಲಿರಿ? ಉತ್ತರಿಸಿ. ಉತ್ತರ, ಸ್ವಚ್ಛತೆ ಮತ್ತು ಸೂಕ್ತ ಮಾಹಿತಿ ಫಲಕಗಳನ್ನು ಹಾಕುವುದು. ಅಭ್ಯಾಸ 4.2. ಈ ಕೆಳಗಿನ ಚಿತ್ರಗಳೊಂದಿಗೆ ಕೊಟ್ಟಿರುವಂತಹ ಮಾಹಿತಿಯನ್ನು ಓದಿಕೊಂಡು ಅದರ ಬಗ್ಗೆ ತನಗೆ ಗೊತ್ತಿರುವ ವಿಷಯವನ್ನು ಸೇರಿಸಿ ಮಾತನಾಡಿರಿ.
ಅಭ್ಯಾಸ 4.3 ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಅವರ ವೃತ್ತಿ ಪಾತ್ರಗಳ ಕುರಿತು ಮಾತನಾಡೋಣ ಅಭ್ಯಾಸ 5.1 ಕತೆ ಓದಿ ಚರ್ಚಿಸೋಣ ಕೆಳಗಿನ ಕಥೆಯನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆಗಳು ಪ್ರಶ್ನೆ 1 ಈಗಿನ ಮಕ್ಕಳು ಯಾವುದಕ್ಕೆ ಮರುಳಾಗಿದ್ದಾರೆ ಮೊಬೈಲ್ ಟ್ಯಾಬ್ ಗೆ ಪ್ರಶ್ನೆ 2 ರೈಲಿನಲ್ಲಿ ಅಮ್ಮ ಮತ್ತು ಮಗು ಏನು ಮಾಡುತ್ತಿದ್ದರು ಪುಸ್ತಕ ಓದುತ್ತಿದ್ದರು ಪ್ರಶ್ನೆ 3 ತಾಯಿಯ ಯಾವ ಮಾತಿನಿಂದ ಮಗುವಿನಲ್ಲಿ ಬದಲಾವಣೆ ಆಯಿತು ಎಂಬ ಪ್ರಶ್ನೆಗೆ ಅಮ್ಮ ಏನೆಂದು ಉತ್ತರಿಸಿದರು ಮಕ್ಕಳು ನಮ್ಮ ಮಾತು ಕೇಳುವುದಿಲ್ಲ ಆದರೆ ನಮ್ಮನ್ನು ಅನುಸರಿಸುತ್ತಾರೆ ಪ್ರಶ್ನೆ 4 ರೈಲಿನಲ್ಲಿ ನೀನು ಕುಳಿತುಕೊಂಡಿದ್ದಾಗ ವಯಸ್ಸಾದವರಿಗೆ ನೀನು ಹೇಗೆ ಸಹಾಯ ಮಾಡುವೆ ಅವರಿಗೆ ಕುಳಿತುಕೊಳ್ಳಲು ಸೀಟ್ ಬಿಟ್ಟು ಕೊಡುವೆ ಶೌಚಾಲಯಕ್ಕೆ ಕರೆದುಕೊಂಡು ಹೋಗುವೆ ಪ್ರಶ್ನೆ 5 ರೈಲಿನ ಪ್ರಯಾಣ ನಿನಗೆ ಇಷ್ಟವೇ ಏಕೆ ನನಗೆ ಇಷ್ಟ ರೈಲಿನೊಳಗೆ ವಿವಿಧ ರೀತಿಯ ತಿಂಡಿ ಮಾರುವವರು ಬರುತ್ತಾರೆ ಹಾಗೆ ವಿವಿಧ ಜನರ ಪರಿಚಯವಾಗುತ್ತದೆ ಅಭ್ಯಾಸ 5.2 ಕೆಳಗಿನ ಕಥೆಯನ್ನು ಓದಿಕೊಂಡು ಚಿತ್ರ ಇರುವ ಜಾಗದಲ್ಲಿ ಪದ ಬಳಸಿ ಕಥೆ ಬರೆಯಿರಿ ಕತೆ ಒಂದು ಅರವಿಯಲ್ಲಿ ಒಂದು ನದಿ ಹರಿಯುತ್ತಿತ್ತು ಆ ನದಿಯ ದಡದಲ್ಲಿ ಒಂದು ಮರವಿತ್ತು ಆ ಮರದ ಮೇಲೆ ಒಂದು ಪಾರಿವಾಳವು ಕುಳಿತಿತ್ತು ಆ ಪಾರಿವಾಳವು ನದಿಯಲ್ಲಿ ತೇಲುತ್ತಾ ಮುಳುಗುತ್ತಾ ಇದ್ದ ಇರುವೆಯನ್ನು ನೋಡಿತು ಆ ಇರುವೆಯನ್ನು ಬದುಕಿಸಲೆಂದು ಪಾರಿವಾಳವು ಒಂದು ಎಲೆಯನ್ನು ನದಿಗೆ ಎಸೆಯಿತು ಇರುವೆಯು ಎಲೆಯ ಮೇಲೆ ಕುಳಿತು ದಡ ಸೇರಿತು ಇರುವೆಯು ಪಾರಿವಾಳದ ಉಪಕಾರವನ್ನು ಸ್ಮರಿಸಿತು ಒಮ್ಮೆ ಒಬ್ಬ ಬೇಟೆಗಾರನು ಪಾರಿವಾಳವನ್ನು ಕೊಲ್ಲಲು ಬಾಣದಿಂದ ಗುರಿ ಇಟ್ಟನು ಇದನ್ನು ನೋಡಿದ ಇರುವೆಯು ಬೇಟೆಗಾರನ ಕಾಲನ್ನು ಕಚ್ಚಿತು ಬೇಟೆಗಾರನು ಇಟ್ಟ ಬಾಣದ ಗುರಿ ತಪ್ಪಿತು ಪಾರಿವಾಳವು ಬದುಕಿತು ಈ ರೀತಿ ಇರುವೆಯು ಪಾರಿವಾಳಕ್ಕೆ ಪ್ರತ್ಯುಪಕಾರ ಮಾಡಿತು ಚಟುವಟಿಕೆ 1 ಕೆಳಗೆ ನೀಡಿರುವ ಪದ್ಯವನ್ನು ಓದಿ ನಂತರ ಅದನ್ನು ಕಥೆಯ ರೂಪದಲ್ಲಿ ಹೇಳಿರಿ ಹಾಗೂ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಜ್ಜಿಯ ತೋಟ ಒಂದು ದಿನ ಗೆಳೆಯರೆಲ್ಲ ಸೇರಿ ಅಜ್ಜಿಯ ತೋಟವನ್ನು ನೋಡಲು ಹೋದರು ತೋಟದ ಸುತ್ತಮುತ್ತ ಇದ್ದ ಬೆಟ್ಟ ಗುಡ್ಡ ಗದ್ದೆ ತೋಟವನ್ನು ನೋಡಿದರು ಪ್ರಶ್ನೆಗಳು ನಿಮ್ಮ ಅಜ್ಜಿಯ ಅಥವಾ ಸ್ನೇಹಿತರ ತೋಟದಲ್ಲಿ ನೀವು ಏನನ್ನು ನೋಡಿದ್ದೀರಾ ಉತ್ತರ ತೋಟದ ಸುತ್ತಮುತ್ತ ಇದ್ದ ಬೆಟ್ಟ ಗುಡ್ಡ ಭತ್ತ ರಾಗಿ ಜೋಳ ಗೋಧಿ ಗದ್ದೆ ತೋಟವನ್ನು ನೋಡಿದೆವು ಹಾಗೆ ತೋಟದಲ್ಲಿ ಒಂದು ಬಾವಿಯನ್ನು ನೋಡಿದೆವು ಪ್ರಶ್ನೆ 2 ಗದ್ದೆ ಮತ್ತು ತೋಟದಲ್ಲಿ ಬೆಳೆಯುವ ಗಿಡ ಮರಗಳು ಹೂಗಳ ಸಸ್ಯಗಳು ಯಾವುವು ಉತ್ತರ ಗದ್ದೆ ಮತ್ತು ತೋಟದಲ್ಲಿ ಬೆಳೆಯುವುದು ಮಾವು ತೆಂಗು ಹಲಸು ಪೇರಳೆ ಕಬ್ಬು ಭತ್ತ ಹತ್ತಿ ಜೋಳ ಪಪ್ಪಾಯ ಮೊದಲಾದ ಗಿಡಗಳು ಮಲ್ಲಿಗೆ ಕನಕಾಂಬರ ಸೇವಂತಿಗೆ ಗುಲಾಬಿ ಇತ್ಯಾದಿ ಹೂಗಳ ಸಸ್ಯಗಳು 2 ಗೆಳೆಯರು ತೋಟದಲ್ಲಿ ಮಾವಿನ ಮರ ಏರಿ ಮರಕೋತಿ ಆಟ ಆಡಿದರು ಸೀಬೆ ಮರವನ್ನು ಹುಡುಕಿ ಹಣ್ಣನ್ನು ತಿಂದು ಕುಣಿದರು ಪ್ರಶ್ನೆಗಳು ಮರಕೋತಿ ಆಟವನ್ನು ಹೇಗೆ ಆಡುವುದು ಮರಕೋತಿ ಆಟದಲ್ಲಿ ಒಬ್ಬ ಕಳ್ಳ ಹಾಗೂ ಉಳಿದವರು ಕೋತಿಗಳಾಗಿರುತ್ತಾರೆ ಕೋತಿ ಆದವರು ಮರ ಹತ್ತಿರುತ್ತಾರೆ ಕಳ್ಳ ಕೆಳಗೆ ಇದ್ದು ಕೋತಿ ಯಾವಾಗ ಕೆಳಗೆ ಬರುತ್ತದೋ ಅವಾಗ ಪಚ್ ಅಂತ ಅವನನ್ನು ಕಳ್ಳನನ್ನಾಗಿ ಮಾಡುತ್ತಾನೆ
ಪ್ರಶ್ನೆ, ನಿಮ್ಮೂರಿನ ತೋಟಗಳಲ್ಲಿ ಸಿಗುವ ಹಣ್ಣುಗಳನ್ನು ಪಟ್ಟಿ ಮಾಡಿ. ಮಾವಿನ ಹಣ್ಣು, ಸೀಬೆ, ಹಲಸು, ಬಾಳೆ ಹಣ್ಣು, ರಾಮಫಲ, ದಾಳಿಂಬೆ ಇತ್ಯಾದಿ. ಮೂರು, ಗೆಳೆಯರು ಬಣ್ಣದ ಚಿಟ್ಟಿಯನ್ನು ನೋಡಿದರು, ಹಾಗೆ ಕೋಗಿಲೆ ಹಾಡುವುದನ್ನು ಕೇಳಿ ಎಷ್ಟು ಚೆನ್ನಾಗಿದೆ ಎಂದರು. ಹಾವು ಕಪ್ಪೆ ಕೀಟಗಳನ್ನು ನೋಡುತ್ತಾ ಪ್ರಕೃತಿಯ ಸೊಬಗನ್ನು ಸವಿದರು. ಪ್ರಶ್ನೆಗಳು, ನೀವು ಯಾವ ಯಾವ ಬಣ್ಣದ ಚಿಟ್ಟೆಗಳನ್ನು ನೋಡಿದ್ದೀರಾ? ನಾನು ಹಳದಿ, ಕೆಂಪು, ನೀಲಿ, ಹಸಿರು, ನೇರಳೆ, ಕಪ್ಪು, ಬೂದು, ಬಂಗಾರದ ಬಣ್ಣ ಚಿಟ್ಟೆಗಳನ್ನು ನೋಡಿದ್ದೇನೆ. ಪ್ರಶ್ನೆ, ನಿಮಗೆ ಗೊತ್ತಿರುವ ಕೀಟಗಳ ಹೆಸರುಗಳನ್ನು ಬರೆಯಿರಿ. ನೊಣ, ಜೇನು, ಇರುವೆ, ಮಿಂಚು ಹುಳು, ಕಡಜ, ಜೀರುಂಡೆ, ಸೊಳ್ಳೆ ಇತ್ಯಾದಿ. ಎರಡು, ಕೆಳಗಿನ ಕಥೆಯನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ. ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರು ಯಾರು? ಕತೆ. ಪ್ರಶ್ನೆಗಳು, ಒಂದು, ಬೆಕ್ಕಿಗೆ ರುಚಿಕರ ಆಹಾರ ಯಾವುದು? ಉತ್ತರ, ಬೆಕ್ಕಿಗೆ ಇಲಿ ರುಚಿಕರ ಆಹಾರ. ಪ್ರಶ್ನೆ ಎರಡು, ದುಷ್ಟ ಬೆಕ್ಕಿನಿಂದ ತಪ್ಪಿಸಿಕೊಳ್ಳಲು ಇಲಿಗಳು ಏನು ಮಾಡಿದವು? ಉತ್ತರ, ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟಲು ನಿರ್ಧರಿಸಿದವು. ಪ್ರಶ್ನೆ ಮೂರು, ಇಲಿಗಳನ್ನು ಬೆಕ್ಕು ಹೇಗೆ ಬೇಟೆಯಾಡುತ್ತಿತ್ತು? ಉತ್ತರ, ಬೆಕ್ಕು ಇಲಿಗಳನ್ನು ಆಟವಾಡಿಸಿ ಕೊಲ್ಲುತ್ತಿತ್ತು. ಪ್ರಶ್ನೆ ನಾಲ್ಕು, ವೃದ್ಧ ಇಲಿಯ ಉಪಾಯವೇನು? ಉತ್ತರ, ವೃದ್ಧ ಇಲಿಯು ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವ ಉಪಾಯ ಹೇಳಿತು. ಪ್ರಶ್ನೆ ಐದು, ಇಲಿಗಳು ಏಕೆ ಪೇಚಾಡುತ್ತಿದ್ದವು? ಉತ್ತರ, ಬೆಕ್ಕಿನಿಂದ ತಪ್ಪಿಸಿಕೊಳ್ಳಲಾರದೆ ಇಲಿಗಳು ಪೇಚಾಡುತ್ತಿದ್ದವು. ಪ್ರಶ್ನೆ ಆರು, ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರು ಯಾರು ಎಂಬ ಪ್ರಶ್ನೆಗೆ ಇಲಿಗಳ ಬಳಿ ಉತ್ತರವಿಲ್ಲ ಏಕೆ? ಉತ್ತರ, ಎಲ್ಲರೂ ಸಲಹೆ ಕೊಡುವವರೇ, ಯಾರಿಗೂ ಕೆಲಸ ಮಾಡುವ ಧೈರ್ಯವಿರಲಿಲ್ಲ. ಪ್ರಶ್ನೆ ಏಳು, ಸಭೆಯಲ್ಲಿ ಇಲಿಗಳು ಒಂದು ನಿರ್ಣಯಕ್ಕೆ ಬಾರದೆ ಹಿಂದಿರುಗಲು ಕಾರಣವೇನು? ಉತ್ತರ, ಯಾರು ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟಲು ಮುಂದೆ ಬಾರದ ಕಾರಣ ಹಿಂದಿರುಗಿದರು? ಪ್ರಶ್ನೆ ಎಂಟು, ಈ ಕಥೆಯಿಂದ ನಾವು ಏನು ತಿಳಿದುಕೊಳ್ಳಬಹುದು? ಉತ್ತರ, ಕೆಲಸ ಮಾಡುವುದಿದ್ದರೆ ಮಾತ್ರ ಸಲಹೆಗಳನ್ನು ನೀಡಬೇಕು, ಇಲ್ಲದಿದ್ದರೆ ಸುಮ್ಮನೆ ಇರಬೇಕು. ಮೂರು, ಕೆಳಗಿನ ಪದ್ಯದ ಸಾಲುಗಳ ಮುಂದಿರುವ ಚಿತ್ರಗಳಿಗೆ ಬಣ್ಣ ಹಾಕಿರಿ. ಕಲಿಕಾಫಲ ಅಭ್ಯಾಸ 1.1. ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ. ಕೆಳಗಿನ ಚಿತ್ರ ನೋಡಿ ಪ್ರಶ್ನೆಗಳನ್ನು ಕೇಳಿ. ಚಿತ್ರ, ನನ್ನ ಪ್ರಶ್ನೆಗಳು. ಪ್ರಶ್ನೆ ಒಂದು, ಈ ಚಿತ್ರದಲ್ಲಿ ನಿಮಗೆ ಗೊತ್ತಿರುವ ಗಿಡಗಳು ಯಾವುವು? ಪ್ರಶ್ನೆ ಎರಡು, ಚಿತ್ರದಲ್ಲಿ ಎಷ್ಟು ಗುಡಿಸಲುಗಳಿವೆ? ಪ್ರಶ್ನೆ ಮೂರು, ಚಿತ್ರದಲ್ಲಿ ಎಷ್ಟು ಹೆಂಚಿನ ಮನೆಗಳಿವೆ? ಪ್ರಶ್ನೆ ನಾಲ್ಕು, ಈ ಚಿತ್ರದಲ್ಲಿ ಮನುಷ್ಯರನ್ನು ಕಾಣುವಿರಾ? ಎಷ್ಟು ಮನುಷ್ಯರನ್ನು ಕಾಣುವಿರಿ? ಪ್ರಶ್ನೆ ಐದು, ಇವರು ಕಾಡಿನಲ್ಲಿ ಏಕೆ ಇದ್ದಾರೆ? ಪ್ರಶ್ನೆ ಆರು, ಇವರು ಇರುವ ಪರಿಸರ ಹೇಗಿದೆ? ಅಭ್ಯಾಸ 1.2. ಕೆಳಗಿನ ಚಿತ್ರ ನೋಡಿ ಪ್ರಶ್ನೆಗಳನ್ನು ಕೇಳಿ. ಪ್ರಶ್ನೆ ಒಂದು, ಭಿತ್ತಿ ಪತ್ರವು ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಪ್ರಶ್ನೆ ಎರಡು, ಯಾವ ಇಲಾಖೆ ಈ ಭಿತ್ತಿ ಪತ್ರವನ್ನು ಪ್ರಕಟಿಸಿದೆ? ಪ್ರಶ್ನೆ ಮೂರು, ಯಾವ ದಿನಾಂಕದಂದು ಪೋಲಿಯೋ ಕಾರ್ಯಕ್ರಮವಿದೆ? ಪ್ರಶ್ನೆ ನಾಲ್ಕು, ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರು? ಪ್ರಶ್ನೆ ಐದು, ಭಾರತದ ಪ್ರಧಾನ ಮಂತ್ರಿಗಳು ಯಾರು?
ಅಭ್ಯಾಸ 2.1 ಅನಿಸಿಕೆ ಹೇಳೋಣ. ಈ ಕೆಳಗಿನ ವಾಕ್ಯಗಳನ್ನು ಓದಿ ನಿಮ್ಮ ಅನಿಸಿಕೆ ಹೇಳಿ. ಯಾರು ಕದಿಯದ ಆಸ್ತಿ ವಿದ್ಯೆ. ಅನಿಸಿಕೆ: ನಮ್ಮ ಬಳಿ ಹಣವಿದ್ದರೆ ಕದಿಯುತ್ತಾರೆ, ಆದರೆ ವಿದ್ಯೆಯನ್ನು ಕದಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಮಾಸ್ಕ್ ಸ್ಯಾನಿಟೈಸರ್ ಬಳಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ. ಅನಿಸಿಕೆ: ಹೀಗೆ ಮಾಡುವುದರಿಂದ ಕರೋನಾದಿಂದ ಪಾರಾಗಬಹುದು. ಮನೆಗೊಂದು ಮರ, ಊರಿಗೊಂದು ವನ. ಅನಿಸಿಕೆ: ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಶ್ರೇಷ್ಠ ಕೆಲಸ. ಆರೋಗ್ಯವೇ ಭಾಗ್ಯ. ಎಷ್ಟು ಸಿರಿ ಸಂಪತ್ತು ಇದ್ದರೂ ಆರೋಗ್ಯ ಇಲ್ಲದಿದ್ದರೆ ಎಲ್ಲ ವ್ಯರ್ಥ. ಹಾಗಾಗಿ ಆರೋಗ್ಯವೇ ಭಾಗ್ಯ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಯಾವುದೇ ಅಡುಗೆ ಮಾಡಿದರೂ ಉಪ್ಪಿಲ್ಲದಿದ್ದರೆ ಅಡುಗೆ ರುಚಿ ಆಗಲ್ಲ. ಹಾಗೆ ಎಲ್ಲ ಬಂಧುಗಳಿಗಿಂತ ತಾಯಿ ಸಂಬಂಧವೇ ಶ್ರೇಷ್ಠ. ಅಭ್ಯಾಸ 3.1 ಗಮನಿಸಿ ಉತ್ತರಿಸೋಣ. ಕೆಳಗಿನ ಜಾಹೀರಾತನ್ನು ಗಮನಿಸಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸೋಣ. ಒಂದು, ಮೇಲಿನ ಜಾಹೀರಾತಿನಲ್ಲಿ ಯಾವುದರ ಬಗ್ಗೆ ಮಾಹಿತಿ ನೀಡಲಾಗಿದೆ? ಉತ್ತರ, ಕಥಾ ಸ್ಪರ್ಧೆಯ ಬಗ್ಗೆ. ಪ್ರಶ್ನೆ 2, ಈ ಜಾಹೀರಾತು ಯಾವ ಪತ್ರಿಕೆಯಲ್ಲಿ ಪ್ರಕಟಣೆ? ಉತ್ತರ, ವಿಜಯ ಕರ್ನಾಟಕ. 3, ಇಲ್ಲಿ ಬಹುಮಾನಗಳನ್ನು ಯಾರು ನೀಡುತ್ತಾರೆ? ಉತ್ತರ, ಸ್ನೇಹ ಬುಕ್ ಹೌಸ್. ಪ್ರಶ್ನೆ 4, ನಿಮ್ಮ ಶಾಲೆಯಲ್ಲಿ ಯಾವುದಾದರೂ ಸ್ಪರ್ಧೆಯಲ್ಲಿ ನೀನು ಭಾಗವಹಿಸಿರುವೆಯಾ? ಉತ್ತರ, ಹೌದು. ಪ್ರಶ್ನೆ 5, ಭಾಗವಹಿಸಿದ್ದರೆ ಅದು ಯಾವ ಸ್ಪರ್ಧೆ? ನೀನು ಏನು ಮಾಡಿದೆ? ಉತ್ತರ, ಗಾಯನ ಸ್ಪರ್ಧೆ, ಗಾಯನ ಮಾಡಿದೆ. ಅಭ್ಯಾಸ 4.1 ಸೂಚನೆ ಓದಿ ಜೋಡಿಸು. ಕೆಳಗಿನ ಚಿತ್ರಗಳನ್ನು ನೋಡಿ ಸೂಚನೆಗಳನ್ನು ಹೊಂದಿಸಿ ಮತ್ತು ಅವುಗಳ ಬಗ್ಗೆ ಚರ್ಚಿಸೋಣ. ಹೊಂದಿಸಲಾಗಿದೆ. ಅಭ್ಯಾಸ 5.1 ಚರ್ಚೆ ಮಾಡಿ ಪ್ರಶ್ನೆ ಕೇಳೋಣ. ಕೆಳಗೆ ನೀಡಿರುವ ಮಾಹಿತಿಯನ್ನು ಓದಿ ಪ್ರಶ್ನೆ ಕೇಳೋಣ. ನನ್ನ ಪ್ರಶ್ನೆಗಳು. ಪ್ರಶ್ನೆ 1, ಈ ವರದಿಯಲ್ಲಿರುವ ಮಾಹಿತಿ ಯಾವ ಘಟನೆಗೆ ಸಂಬಂಧಿಸಿದ್ದು? ಪ್ರಶ್ನೆ 2, ಯುದ್ಧ ಯಾವ ದೇಶದಲ್ಲಿ ನಡೆಯುತ್ತದೆ? ಪ್ರಶ್ನೆ 3, ವಿದ್ಯಾರ್ಥಿಗಳು ಹಿಡಿದಿರುವುದು ಯಾವ ದೇಶದ ಧ್ವಜ? ಪ್ರಶ್ನೆ 4, ಭಾರತದ ಧ್ವಜವನ್ನು ತಯಾರಿಸಿದ್ದು ಯಾರು? ಪ್ರಶ್ನೆ 5, ಈ ಚಿತ್ರದಲ್ಲಿರುವ ಧ್ವಜವನ್ನು ತಯಾರಿಸಿದ್ದು ಯಾರು? ಅಭ್ಯಾಸ 6.1 ಓದಿ ಉತ್ತರಿಸಿ. ಕೆಳಗಿನ ಪದ್ಯವನ್ನು ಓದಿ ಹೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮಳೆ ಪದ್ಯ. ಪ್ರಶ್ನೆಗಳು. ಪ್ರಶ್ನೆ 1, ಮಳೆ ಎಂದರೆ ಯಾರಿಗೆ ಇಷ್ಟ? ಉತ್ತರ, ಎಲ್ಲರಿಗೂ. ಪ್ರಶ್ನೆ 2, ಮಳೆಯಲ್ಲಿ ನೆನೆದಾಗ ನಿನ್ನ ಅನುಭವ ಹೇಳು. ಉತ್ತರ, ಸಂತೋಷದಿಂದ ಕುಣಿದಾಡುತ್ತೇನೆ. ಪ್ರಶ್ನೆ 3, ಮಳೆ ಬರಬೇಕೆಂದರೆ ನೀರನ್ನು ಯಾರಾದರೂ ಮೇಲಿಂದ ಸುರಿವರೇ? ಉತ್ತರ, ಇಲ್ಲ. ಪ್ರಶ್ನೆ 4, ಹಾಗಾದರೆ ಮಳೆ ಬರಲು ಕಾರಣವೇನು? ಉತ್ತರ, ಮೇಲಿರುವ ಮೋಡಗಳು ಕರಗಿ ನೀರಾಗಿ ಮಳೆ ಸುರಿಯುತ್ತದೆ. ಪ್ರಶ್ನೆ 5, ಮಳೆ ಬರುವ ಮುಂಚೆ ನಮ್ಮ ಸುತ್ತಮುತ್ತ ಏನಾದರೂ ಬದಲಾವಣೆ ಆಗುವುದನ್ನು ಗಮನಿಸಿದ್ದೀಯಾ? ಏಳು. ಉತ್ತರ, ಗಮನಿಸಿರುವೆ. ಮೋಡ, ಮಿಂಚು, ಗುಡುಗು. ಅಭ್ಯಾಸ 7.1 ಪ್ರಶ್ನೆ ಕೇಳೋಣ.
ಶಾಲೆಯಲ್ಲಿ ನಡೆಯುವ ಶಾಲಾ ವಾರ್ಷಿಕೋತ್ಸವ ಸಿದ್ಧತೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳೋಣ. ನನ್ನ ಪ್ರಶ್ನೆಗಳು. ಪ್ರಶ್ನೆ ಒಂದು, ಯಾವ ದಿನಾಂಕದಂದು ಶಾಲಾ ವಾರ್ಷಿಕೋತ್ಸವ ನಡೆಯುತ್ತದೆ? ಪ್ರಶ್ನೆ ಎರಡು, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾರು ಆಗಮಿಸಲಿದ್ದಾರೆ? ಪ್ರಶ್ನೆ ಮೂರು, ಕಾರ್ಯಕ್ರಮದಲ್ಲಿ ಯಾವ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲಿವೆ? ಪ್ರಶ್ನೆ ನಾಲ್ಕು, ನೀನು ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ? ಪ್ರಶ್ನೆ ಐದು, ನೀನು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡುತ್ತಿದ್ದೀಯಾ? ಚಟುವಟಿಕೆ ಒಂದು, ಕತೆ ಓದಿ ಚರ್ಚಿಸೋಣ. ಹಸಿರೇ ಉಸಿರು. ಚರ್ಚೆಗೆ ವಿಷಯಗಳು. ವಿಷಯ, ಮರ ಕಡಿಯದೆ ನಾವು ಜೀವನ ಸಾಗಿಸಬೇಕು. ಸೌದೆ ವ್ಯಾಪಾರಿ, ಬಡಗಿ ಇತ್ಯಾದಿ. ಇಂದಿನ ಆಧುನಿಕ ಯುಗದಲ್ಲಿ ಬೇರೆ ವಸ್ತುಗಳನ್ನು ಅಂದರೆ ಮರದ ಪರ್ಯಾಯವಾಗಿ ಬಳಸುವುದರ ಮೂಲಕ ಮರ ಕಡಿಯದೆ ಇರಬೇಕು. ಮರ ಕಡಿಯುವುದು ಅಪರಾಧ. ಕರ್ನಾಟಕ ಮರಗಳ ಸಂರಕ್ಷಣೆ ಅಧಿನಿಯಮ 1976 ಅನ್ವಯ ಮರ ಕಡಿಯುವುದು ಅಪರಾಧ. ಮರ ಕಡಿದರೆ ದಂಡ ಹಾಗೂ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ಪ್ರಶ್ನೆ ಎರಡು, ಕಾಡು ಪ್ರಾಣಿಗಳು ನಾಡಿಗೆ ಬರಲು ಕಾರಣವೇನು? ಉತ್ತರ, ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಮರಗಳನ್ನು ಕಡಿದುದರಿಂದ ಅಲ್ಲಿನ ಪ್ರಾಣಿಗಳಿಗೆ ಆಹಾರ ಮತ್ತು ಆಶ್ರಯ ಇಲ್ಲದಂತಾಗಿ ಆಹಾರ ಮತ್ತು ಆಶ್ರಯ ಅರಸಿ ಅವು ನಾಡಿಗೆ ಬರುತ್ತವೆ. ಎರಡು, ಸಮಾಚಾರ ಪತ್ರಿಕೆಯಲ್ಲಿ ಬಂದಿರುವ ಈ ಲೇಖನವನ್ನು ಓದಿ ಪ್ರಶ್ನೆಗಳನ್ನು ಕೇಳಿ. ನನ್ನ ಪ್ರಶ್ನೆಗಳು. ಪ್ರಶ್ನೆ ಒಂದು, ಯಾವ ವಿಷಯದ ಬಗ್ಗೆ ನಿಷೇಧ ಜಾಗೃತಿ ಅಭಿಯಾನ ಮಾಡಿದ್ದಾರೆ? ಪ್ರಶ್ನೆ ಎರಡು, ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದವರು ಯಾರು? ಪ್ರಶ್ನೆ ಮೂರು, ಮದುವೆಯಾಗಲು ಗಂಡು ಮಕ್ಕಳಿಗೆ ಎಷ್ಟು ವಯಸ್ಸಾಗಿರಬೇಕು? ಪ್ರಶ್ನೆ ನಾಲ್ಕು, ಮದುವೆಯಾಗಲು ಹೆಣ್ಣು ಮಕ್ಕಳಿಗೆ ಎಷ್ಟು ವಯಸ್ಸಾಗಿರಬೇಕು? ಮೂರು, ಕಥೆಯನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ ನಿನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸು ಹಾಗೂ ನಿನ್ನ ಕೆಲವು ಪ್ರಶ್ನೆಗಳನ್ನು ಬರೆ. ಅಜ್ಜಿ, ನಿಧಿ ಮತ್ತು ನಾಲ್ಕು ಮಂದಿ ಕಳ್ಳರು. ಕತೆ, ಪ್ರಶ್ನೆ ಒಂದು, ಈ ಕಥೆಯ ಬಗ್ಗೆ ನಿನಗೆ ಏನನಿಸುತ್ತದೆ? ಉತ್ತರ, ಈ ಕಥೆಯನ್ನು ಕೇಳಿದರೆ ನನಗೂ ಅಜ್ಜಿ ಇರಬೇಕು, ಅವರು ದಿನವೂ ನನಗೆ ಕಥೆ ಹೇಳಿ ಮಲಗಿಸಬೇಕು ಅನಿಸುತ್ತದೆ. ಪ್ರಶ್ನೆ ಎರಡು, ಈ ಕಥೆಗಿರುವ ಶೀರ್ಷಿಕೆಯನ್ನು ಬದಲಿಸುವುದಾದರೆ ನೀನು ಯಾವ ಶೀರ್ಷಿಕೆ ನೀಡುವೆ? ಉತ್ತರ, ಕಥೆಯ ಮೋಡಿ. ಪ್ರಶ್ನೆ ಮೂರು, ನೀನು ಇಂತಹುದೇ ಕಥೆಯನ್ನು ಎಲ್ಲಾದರೂ ಕೇಳಿದ್ದೀಯಾ? ಕೇಳಿದರೆ ಅದನ್ನು ಬರೆಯಿರಿ. ಉತ್ತರ, ಹೌದು. ಒಂದೂರಲ್ಲಿ ಒಬ್ಬ ಅಜ್ಜ ಇದ್ದ. ಅವನ ಬಳಿ ಮೂರ್ಖ ಶಿಷ್ಯರು ಇದ್ದರು. ಅಜ್ಜ ತುಂಬಾ ಹಣ ಕೂಡಿಟ್ಟಿದ್ದ. ಅಜ್ಜ ಮೂರ್ಖ ಶಿಷ್ಯರಿಗೆ ಹೇಳಿದ್ದ, ಕಳ್ಳರು ಮಾತ್ರ ಸಂಧಿಯಿಂದ ಬರುವುದು ಎಂದು. ಆಗ ಒಂದು ದಿನ ಅಜ್ಜ ಇರಲಿಲ್ಲ. ಆಗ ಕಳ್ಳರು ಸಂಧಿಯಿಂದ ಬಂದರು. ಆಗ ಶಿಷ್ಯರು ಅವರಿಗೆ ಸರಿಯಾಗಿ ಸದೆ ಬೆಳೆದು ಓಡಿಸಿದರು. ಅಜ್ಜನ ದುಡ್ಡು ಉಳಿಸಿದರು. ಕಥೆಯನ್ನು ಕುರಿತು ನಿನ್ನ ಪ್ರಶ್ನೆಗಳನ್ನು ಇಲ್ಲಿ ಬರೆ. ಪ್ರಶ್ನೆ ಒಂದು, ಅಜ್ಜಿ ಮನೆಗೆ ಬಂದವರು ಯಾರು? ಪ್ರಶ್ನೆ ಎರಡು, ಕಳ್ಳರಿಂದ ಪಾರಾಗಲು ಅಜ್ಜಿ ಮಾಡಿದ ಉಪಾಯ ಏನು? ಪ್ರಶ್ನೆ ಮೂರು, ಮುಂಜಾನೆ ಎದ್ದು ಕಳ್ಳರು ಏನು ಮಾಡಿದರು? ಪ್ರಶ್ನೆ ನಾಲ್ಕು, ಕಳ್ಳರು ಇದ್ದ ಊರು ಯಾವುದು? ಪ್ರಶ್ನೆ ಐದು, ಕಳ್ಳರು ನಿಧಿ ಕದ್ದರೆ? ಕಲಿಕಾ ಫಲ ಅಭ್ಯಾಸ 1.1, ವಾಕ್ಯ ಬರೆಯೋಣ.
ಕೊಟ್ಟಿರುವ ಪದಗಳನ್ನು ಬಳಸಿ ಸರಿಯಾದ ವಾಕ್ಯ ರಚಿಸೋಣ. ಒಂದು, ಪದಗಳು. ನೀರು ತಾಯಿ ಕುಡಿಸಿದಳು ಶಂಕದನಿಗೆ. ಸರಿಯಾದ ವಾಕ್ಯ: ತಾಯಿ ಶಂಕದನಿಗೆ ನೀರು ಕುಡಿಸಿದಳು. ಎರಡು, ಪದಗಳು. ಕುಹು ಕುಹು ಕೂಗಿತು ಕೋಗಿಲೆಯು ಎಂದು. ಸರಿಯಾದ ವಾಕ್ಯ: ಕೋಗಿಲೆಯು ಕುಹು ಕುಹು ಎಂದು ಕೂಗಿತು. ಮೂರು, ಪದಗಳು. ತಂದಳು ಬರುವಾಗ ರಾಧೆಯು ಮನೆಗೆ ತರಕಾರಿ. ಸರಿಯಾದ ವಾಕ್ಯ: ರಾಧೆಯು ಮನೆಗೆ ಬರುವಾಗ ತರಕಾರಿ ತಂದಳು. ನಾಲ್ಕು, ಪದಗಳು. ಕೊಡಿಸಿದರು ನನಗೆ ಪೆನ್ಸಿಲ್ ಅಮ್ಮ. ಸರಿಯಾದ ವಾಕ್ಯ: ಅಮ್ಮ ನನಗೆ ಪೆನ್ಸಿಲ್ ಕೊಡಿಸಿದರು. ಐದು, ಪದಗಳು. ಮಾಡಿಸುವರು ನನಗೆ ಸ್ನಾನ ಅಪ್ಪ. ಸರಿಯಾದ ವಾಕ್ಯ: ಅಪ್ಪ ನನಗೆ ಸ್ನಾನ ಮಾಡಿಸುವರು. ಅಭ್ಯಾಸ 2.1. ಏಕೆ ಬೇಕು? ಚಿತ್ರಗಳನ್ನು ಗಮನಿಸಿ ಅವುಗಳು ಏಕೆ ಬೇಕು ಎಂಬುದನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ. ಪೆನ್ಸಿಲ್. ಪೆನ್ಸಿಲ್ನಲ್ಲಿ ಬರೆದರೆ ಮತ್ತೆ ಅಳಿಸಿ ಬರೆಯಬಹುದು. ನಿಂಬೆ ರಸ ತುಂಬಾ ಹುಳಿಯಾಗಿರುತ್ತದೆ. ಹಸು ನಮಗೆ ಕುಡಿಯಲು ಹಾಲು ಕೊಡುತ್ತದೆ. ದೂರದ ಪ್ರಯಾಣಕ್ಕೆ ಸರ್ಕಾರಿ ಬಸ್ ಸೂಕ್ತ ವಾಹನ. ಸೋಪ್ ಬಳಸಿ ಕೈಗಳನ್ನು ತೊಳೆದುಕೊಳ್ಳಬೇಕು. ಭೂಮಿಯನ್ನು ಉಳುಮೆ ಮಾಡಲು ನೇಗಿಲು ಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಬಳಸುವುದು ಸೂಕ್ತ. ಚಾಕು. ಚಾಕುವಿನಿಂದ ಹಣ್ಣುಗಳನ್ನು ತರಕಾರಿಗಳನ್ನು ತುಂಬಾ ಚೆನ್ನಾಗಿ ಕತ್ತರಿಸಬಹುದು. ಮಾತ್ರೆ ಟಾನಿಕ್ ಔಷಧಿಗಳು ಔಷಧಾಲಯಗಳಲ್ಲಿ ದೊರೆಯುತ್ತವೆ. ಅಭ್ಯಾಸ 3.1. ಕವನ ಬರೆಯೋಣ. ಚಿತ್ರ ಮತ್ತು ಪದ ನೋಡಿ ಕವನ ಬರೆಯೋಣ. ಕವನ. ಅಣ್ಣನು ಮಾಡಿದ ಗಾಳಿಪಟ, ಬಣ್ಣದ ಆಲೆಯ ಗಾಳಿಪಟ, ನೀಲಿಯ ಬಾನಲಿ ಆರುತ ತೇಲುವ ಬಾಲಂಗೋಜಿಯ ನನ್ನ ಪಟ. ಅಭ್ಯಾಸ 4.1. ನನಗೆ ಇಷ್ಟವಾದದ್ದು. ಈ ಕೆಳಗಿನ ಚಿತ್ರಗಳನ್ನು ನೋಡಿ ನಿನಗೆ ಇಷ್ಟವಾದ ಯಾವುದಾದರೂ ಮೂರು ಚಿತ್ರದ ಕುರಿತು ಏಕೆ ಇಷ್ಟ ಎಂದು ಎರಡು ವಾಕ್ಯದಲ್ಲಿ ಬರೆ. ನಾಯಿ ಮರಿ ಎಂದರೆ ನನಗೆ ತುಂಬಾ ಇಷ್ಟ. ಅದು ನಾನು ಕಡೆದೊಡನೆ ಓಡಿ ಬರುತ್ತದೆ. ಎರಡು, ಮಲ್ಲಿಗೆ ಹೂವು ನೋಡುವುದಕ್ಕೆ ಸುಂದರವಾಗಿದೆ ಹಾಗೂ ಒಳ್ಳೆಯ ಸುವಾಸನೆಯನ್ನು ಹೊಂದಿದೆ. ಮೂರು, ಮೊಲ ತುಂಬಾ ಮುದ್ದಾಗಿದೆ ಹಾಗೂ ತುಂಬಾ ಚುರುಕಾದ ಪ್ರಾಣಿ. ಅಭ್ಯಾಸ 5.1. ಸನ್ನಿವೇಶ ನೋಡಿ ಬರೆ. ಕೆಳಗಿನ ಸನ್ನಿವೇಶಗಳನ್ನು ನೋಡಿ ಯಾವುದಾದರೂ ಒಂದು ಸನ್ನಿವೇಶದ ಕುರಿತು ಬರೆಯೋಣ. ಅಕ್ಕಿಯೊಂದು ತನ್ನ ಪುಟ್ಟ ಮರಿಗಳಿಗೆ ಆಹಾರ ನೀಡಿ ಸಾಕುವುದನ್ನು ನೋಡಲು ತುಂಬಾ ಖುಷಿಯಾಗುತ್ತದೆ. ಇದೇ ರೀತಿ ನಮ್ಮ ಮನೆಯ ಅಂಚಿನ ಸಂದಿನಲ್ಲಿಯೂ ಕೂಡ ಗುಬ್ಬಚ್ಚಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡಿದೆ. ದಿನಾಗಲೂ ನನ್ನ ಅಮ್ಮ ಅಕ್ಕಿ ಕೇರುವಾಗ ಗುಬ್ಬಚ್ಚಿ ಬಂದು ಅಲ್ಲಿ ಕೆಳಗೆ ಬಿದ್ದ ಅಕ್ಕಿ ಕಾಳುಗಳನ್ನು ತನ್ನ ಕೊಕ್ಕಿನಿಂದ ಎತ್ತಿಕೊಂಡು ಹೋಗಿ ತನ್ನ ಮರಿಗಳಿಗೆ ತಿನ್ನಿಸುವುದನ್ನು ನಾನು ನೋಡುತ್ತೇನೆ. ಅಭ್ಯಾಸ 6.1. ಉತ್ತರ ಬರೆಯೋಣ. ಪದ್ಯ ದುಡಿಮೆಯ ಗರಿಮೆ. ಪದ್ಯದ ಸಾಲುಗಳು. ಅಭ್ಯಾಸ 6.2. ಮೇಲಿನ ಪದ್ಯವನ್ನಾಧರಿಸಿ ಪ್ರಶ್ನೆಗಳಿಗೆ ಉತ್ತರ ಬರೆಯೋಣ. ಪ್ರಶ್ನೆ 1. ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು? ಉತ್ತರ: ಆರೆ, ಗುದ್ದಲಿ, ಕುಡಿಗೋಲು, ಕೊಡಲಿ ಇತ್ಯಾದಿ. ಪ್ರಶ್ನೆ 2. ಜನರನ್ನು ಸಲಹುವ ದಾತ ಯಾರು? ಉತ್ತರ: ಜನರನ್ನು ಸಲಹುವ ದಾತ ರೈತ. ಪ್ರಶ್ನೆ 3. ನೇಗಿಲನ್ನು ಯಾವುದರಿಂದ ಮಾಡುವರು? ಉತ್ತರ: ನೇಗಿಲನ್ನು ಮರದಿಂದ ಮಾಡುತ್ತಾರೆ. ಪ್ರಶ್ನೆ 4. ಮೀನನ್ನು ಹೇಗೆ ಹಿಡಿಯುವರು? ಉತ್ತರ: ಮೀನನ್ನು ಬಲೆಯನ್ನು ಬೀಸಿ ಹಿಡಿಯುವರು. ಅಭ್ಯಾಸ 6.3. ಅನಿಸಿಕೆ ಬರೆಯೋಣ. ಈ ಕೆಳಗಿನ ಪ್ರಶ್ನೆಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಈ ಕವಿತೆಯಲ್ಲಿ ಬರುವ
ಕಸುಬುದಾರರಲ್ಲಿ ನಿನಗೆ ಇಷ್ಟವಾದವರು ಯಾರು ಮತ್ತು ಏಕೆ? ಉತ್ತರ: ಈ ಕವಿತೆಯಲ್ಲಿ ಬರುವ ದರ್ಜಿ ಅಂದರೆ ಟೈಲರ್ ನನಗೆ ಇಷ್ಟವಾದವರು. ಏಕೆಂದರೆ ಅವರು ಹೊಸ ಹೊಸ ಬಗೆಯಲ್ಲಿ ಬಟ್ಟೆ ಹೊಲೆಯುವುದು ನನಗೆ ಇಷ್ಟವಾಗಿದೆ. ಪ್ರಶ್ನೆ 2: ನಿಮ್ಮ ಊರಿನಲ್ಲಿರುವ ಕಸುಬುದಾರರನ್ನು ಪಟ್ಟಿ ಮಾಡಿ. ಅವರು ಯಾವ ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ಕೊಟ್ಟಿರುವ ಜಾಗದಲ್ಲಿ ಬರೆ. ಕಸುಬುದಾರರು ಅವರು ಮಾಡುವ ಕೆಲಸ. ಕುಂಬಾರ ಅವರು ಮಾಡುವ ಕೆಲಸ ಮಡಿಕೆ ಕುಡಿಕೆ ತಯಾರಿಸುವುದು. ದರ್ಜಿ ಬಟ್ಟೆ ಹೊಲೆಯುವುದು. ನೇಕಾರ ಬಟ್ಟೆ ನೇಯುವುದು. ಬಡಿಗ ಬಾಗಿಲು ಕಿಟಕಿ ಮಾಡುವುದು. ಅಭ್ಯಾಸ 7.1: ಅಮ್ಮನ ಜೊತೆ ನನ್ನ ಮಾತು. ಬೆಳಿಗ್ಗೆ ಶಾಲೆಗೆ ಹೊರಡುವ ಸಮಯದಲ್ಲಿ ನಿನ್ನ ಮತ್ತು ನಿನ್ನ ತಾಯಿಯ ನಡುವೆ ನಡೆಯುವ ಸಂಭಾಷಣೆಯನ್ನು ಬರೆ. ನಾನು: ಅಮ್ಮ ತಿಂಡಿ ಹಾಕಿ ಕೊಡಿ, ಸ್ಕೂಲ್ ಬಸ್ ಬಂದು ಬಿಡುತ್ತದೆ, ಟೈಮ್ ಆಗಿದೆ. ಅಮ್ಮ: ಸರಿ ಹಾಕುತ್ತೇನೆ, ದೇವರಿಗೆ ಪ್ರಾರ್ಥನೆ ಮಾಡಿದ್ದೀಯಾ? ನಾನು: ಈಗ ತಾನೇ ಮಾಡಿದೆ, ಬೇಗ ಬನ್ನಿ. ಅಮ್ಮ: ಸರಿ ನಾನು ತಿನ್ನಿಸುತ್ತೇನೆ, ನೀನು ಬೇಗ ಬುಕ್ಸ್ ಜೋಡಿಸಿಕೋ, ಶೂ ಹಾಕಿಕೋ. ನಾನು: ಸರಿ ಅಮ್ಮ, ಎಲ್ಲ ಆಯಿತು, ನಾನು ಹೋಗಿ ಬರುವೆ ಅಮ್ಮ. ಅಮ್ಮ: ಸರಿ ಹುಷಾರಾಗಿ ಹೋಗಿ ಬಾ, ಗಲಾಟೆ ಮಾಡಬೇಡ, ಚೆನ್ನಾಗಿ ಓದಿಕೋ. ಅಭ್ಯಾಸ 8.1: ಕತೆ ಜೋಡಿಸೋಣ. ಕೆಳಗೆ ನೀಡಲಾಗಿರುವ ಚಿತ್ರ ಸರಣಿ ನೋಡಿ. ಕಥೆಯನ್ನು ಓದಿ, ಅನುಕ್ರಮವಾಗಿ ಸಂಖ್ಯೆ ನೀಡಿ. ಸರಿಯಾಗಿ ಜೋಡಿಸಿರುವ ವಾಕ್ಯಗಳು: ಒಂದು ದಿನ ನರಿ ಎಂದಿನಂತೆ ಸಂಜೆ ತನ್ನ ಗುಹೆಯ ಬಳಿ ಬಂದಿತು. ಗುಹೆಯ ಹತ್ತಿರ ಒಳವಕ್ಕ ಹುಲಿಯ ಹೆಜ್ಜೆ ಗುರುತು ನೋಡಿತು. ಆದರೆ ನರಿಗೆ ಹುಲಿ ಹೊರಬಂದ ಹೆಜ್ಜೆ ಗುರುತು ಕಾಣಲಿಲ್ಲ. ಗುಹೆಯ ಒಳಗೆ ಹುಲಿ ಇದೆಯೇ ಎಂದು ತಿಳಿಯಲು ಒಂದು ಉಪಾಯ ಹೂಡಿತು. ಓ ಗುಹೆ ರಾಜನೇ, ಒಳಗೆ ಬರಬಹುದೇ ಎಂದು ಕೂಗಿತು. ಬೇಟೆಯಾಡಲು ಆಗದೆ ವಯಸ್ಸಾದ ಹುಲಿಯೊಂದು ಗುಹೆಯೊಳಗೆ ಇತ್ತು, ಅದು ಬರಬಹುದು ಬರಬಹುದು ಎಂದಿತು. ಆ ಮಾತು ಕೇಳಿದ ನರಿಗೆ ಗುಹೆಯೊಳಗೆ ಹುಲಿ ಇರುವುದು ಖಚಿತವಾಯಿತು. ಕೂಡಲೇ ಕಾಲಿಗೆ ಬುದ್ಧಿ ಹೇಳಿತು. ಅಭ್ಯಾಸ 8.2: ಕತೆ ಓದಿ ಉತ್ತರಿಸೋಣ. ಈ ಕೆಳಗಿನ ಕಥೆಯನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ. ಕತೆ: ಮಾತನಾಡಿದ ಗುಹೆ. ಪ್ರಶ್ನೆ 1: ನರಿಗೆ ಯಾರ ಹೆಜ್ಜೆ ಗುರುತು ಕಾಣಿಸಿತು? ಉತ್ತರ: ನರಿಗೆ ಹುಲಿಯ ಹೆಜ್ಜೆಯ ಗುರುತು ಕಾಣಿಸಿತು. ಪ್ರಶ್ನೆ 2: ನರಿಯು ಹುಲಿಯ ಇರುವಿಕೆ ತಿಳಿಯಲು ಯಾವ ಉಪಾಯ ಮಾಡಿತು? ಉತ್ತರ: ನರಿಯು ಓ ಗುಹೆ ರಾಜನೇ, ಒಳಗೆ ಬರಬಹುದೇ ಎಂದು ಕೂಗಿ ಉಪಾಯ ಮಾಡಿತು. ಪ್ರಶ್ನೆ 3: ಗುಹೆಯೊಳಗೆ ಯಾರು ಇದ್ದರು? ಉತ್ತರ: ಗುಹೆಯೊಳಗೆ ಹುಲಿ ಇತ್ತು. ಪ್ರಶ್ನೆ 4: ಹುಲಿ ಇರುವುದನ್ನು ತಿಳಿದ ನರಿ ಏನು ಮಾಡಿತು? ಉತ್ತರ: ಹುಲಿ ಇರುವುದನ್ನು ತಿಳಿದ ನರಿ ಕಾಲಿಗೆ ಬುದ್ಧಿ ಹೇಳಿತು. ಪ್ರಶ್ನೆ 5: ನೀನು ನರಿಯ ಜಾಗದಲ್ಲಿದ್ದರೆ ಏನು ಮಾಡುತ್ತಿದ್ದೆ? ಉತ್ತರ: ನಾನು ನರಿಯ ಜಾಗದಲ್ಲಿ ಇದ್ದರೆ ಅಲ್ಲಿಂದ ಓಡಿ ಹೋಗುತ್ತಿದ್ದೆ. ಚಟುವಟಿಕೆ 1: ವಾಚನ ಓದಿ, ಇದನ್ನು ಕಥೆಯ ರೂಪದಲ್ಲಿ ಬರೆಯಿರಿ. ಭಾಷಣ: ಕತೆ. ರಾಜ್ಯದ ಮಂತ್ರಿಯೊಬ್ಬರು ಸೆರೆಮನೆಗೆ ಕೈದಿಗಳನ್ನು ನೋಡಲು ಬಂದರು. ಸೈನಿಕ ಅವರನ್ನು ಕರೆದುಕೊಂಡು ಕೈದಿಗಳನ್ನು ತೋರಿಸುತ್ತಾ ಹೊರಟ. ಯುವ ಕೈದಿಯನ್ನು ನೋಡಿ ಏನು ಅಪರಾಧ ಮಾಡಿದೆ ಎಂದು ಕೇಳಿದರು. ಆಗ ಅವನು ದಾರಿಯಲ್ಲಿ ಬಿದ್ದಿದ್ದ ಹಗ್ಗವೊಂದನ್ನು ಅದು ಯಾರಿಗೂ ಬೇಕಿಲ್ಲವೆಂದು ತಿಳಿದು ಮನೆಗೆ ತೆಗೆದುಕೊಂಡು ಹೋದೆ ಎಂದ. ಮಂತ್ರಿಗಳಿಗೆ ಆಶ್ಚರ್ಯವಾಯಿತು. ಯುವಕ ಮುಂದುವರಿದು ಹೇಳಿದ, ಆ ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು ಎಂದ. ಮಂತ್ರಿಗಳು ಮನದಲ್ಲೇ ನಕ್ಕು ಮುಂದೆ ನಡೆದರು. 3: ಅಕ್ಕನ ಮದುವೆಗೆ ಹೋಗುವುದಕ್ಕಾಗಿ 3 ದಿನಗಳ ರಜೆ ಕೋರಿ ನಿಮ್ಮ ತರಗತಿಯ ಉಪಾಧ್ಯಾಯರಿಗೆ ರಜಾ ಪತ್ರ ಬರೆಯಿರಿ. ಇವರಿಂದ
ಲಕ್ಷ್ಮಣ ನಾಲ್ಕನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲೆ ಆನೆಗುಂದಿ. ಇವರಿಗೆ ತರಗತಿಯ ಉಪಾಧ್ಯಾಯರಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಆನೆಗುಂದಿ. ಪೂಜ್ಯ ಗುರುಗಳಿಗೆ ವಿಷಯ ಮೂರು ದಿನಗಳ ರಜೆಗಾಗಿ ಮನವಿ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದಿನ ವಾರ ನನ್ನ ಅಕ್ಕನ ಮದುವೆಗೆ ಹೋಗಬೇಕಿರುವುದರಿಂದ ದಯವಿಟ್ಟು ನನಗೆ ಮೂರು ದಿನಗಳ ಕಾಲ ರಜೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈಗ ನಿಮ್ಮ ವಿಧೇಯ ವಿದ್ಯಾರ್ಥಿ ಲಕ್ಷ್ಮಣ. ದಿನಾಂಕ 25/7/2022. ಸ್ಥಳ ಆನೆಗುಂದಿ.